ನಿನಗೇನಾದ್ರೂ ಕಷ್ಟ ಕೊಟ್ಟಿದ್ದಾರೇನಪ್ಪ? ನಕ್ಸಲರು ತಪ್ಪಿಸಿಕೊಳ್ಳುವ ಮುನ್ನ ಗಾಯಗೊಂಡಿರುವ ಸಾಧ್ಯತೆಗಳಿವೆ. ನೀವು ಹಾಗೆ ರಿಪೋರ್ಟ್ ಬರ್ಕೊಂಡು ಫೈರ್ ಮಾಡಿ ಸರ್. ಗೊತ್ತಿಲ್ಲ, ಬಾಯ್ ಮುಚ್ಕೊಂಡಿದ್ದಾರೆ ಸರಿ. ಊರೊಳಗೆ ಯಾರೇ ಬರಬೇಕು ಅಂದ್ರೆ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳಿರಲಿಲ್ವಾ? ಘಟನೆ ಆಗೋದಕ್ಕಿಂತ ಮುಂಚೆ, ನಮ್ಮ ಮೇಲೆ ದೇಶದ್ರೋಹದ ಆರೋಪ ಬರೋದಕ್ಕಿಂತ ಮುಂಚೆನೂ ಕೂಡ ಬಹುತೇಕ ಆದಿವಾಸಿ ಸಮುದಾಯಗಳನ್ನು ಇಂಥ ಕೇಸ್ನಲ್ಲಿ ಸಿಕ್ಕಾಕ್ಸಿ ಅವರನ್ನು ಅವರಿಗೆ ತೊಂದರೆ ಕೊಡುವಂಥದ್ದು ಬಹುಶಃ ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿತ್ತು. ಅರಣ್ಯ ಇಲಾಖೆಯಿಂದ ನಾವು ವಂಚಿತರಾಗಿ ನಮ್ಮ ಆ ಒಂದು ದೌರ್ಜನ್ಯ, ಅರಣ್ಯ ಇಲಾಖೆಯ ದೌರ್ಜನ್ಯದಿಂದ ಯಾವುದೇ ಸೌಲಭ್ಯಗಳು ನಮಗೆ ಬರ್ತಾ ಇಲ್ಲ. ಈ ಪ್ರಕರಣದ ಬಗ್ಗೆ ಹೇಳೋದಿದ್ರೆ 2012 ಆ ಪ್ರಕರಣ ಬಂದರೆ 2021 ಪ್ರಕರಣಕ್ಕೆ ಅಂತ್ಯ ಆಗುತ್ತೆ. ಒಂದು ನಮ್ಮ ಹಕ್ಕಿಗಾಗಿ ಕೇಳಿದ್ದಕ್ಕೆ 9 ಜನರ ಮೇಲೆ ಕೇಸ್ ಹಾಕಿದ್ರು, ನಮ್ಮ ಅರೆಸ್ಟ್ ಮಾಡಿದ್ರು ಒಬ್ಬರನ್ನು, ಇನ್ನುಳಿದವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ರು. ಆದರೂ ಕೂಡ ನಮ್ಮ ಆ ಅಲ್ಲಿ ಇರುವಂಥ ಹೋರಾಟ ನಿಲ್ಲಿಲ್ಲ.